ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ, ಸುಮಕ್ಕ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಮೋದಿ ಬರೋದು ಸರ್ಕಾರಿ ಕಾರ್ಯಕ್ರಮ, ಹಾಗಾಗಿ ಪಕ್ಷದ ಕಾರ್ಯಕ್ರಮದ ಭಾಗವಾಗಿ ಅವರು ಸೇರ್ಪಡೆ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಪ್ರೆಸ್ ಮೀಟ್ ಮಾಡಿ ಅವರು ಪಕ್ಷವನ್ನ ಸೇರ್ತಾರೆ ಅಂತ ಪುಟ್ರಾಜ್ ಅವರು ಹೇಳಿದ್ರು. ನಮಗೂ ಭಾರಿ ಕುತೂಹಲ ಇತ್ತು. ಮೋಸ್ಟ್ಲಿ ಅವರು ಬಿಜೆಪಿಗೆ ಸೇರ್ತೀನಿ ಮತ್ತು ಇಂಥದ್ದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವತ್ತು ಸುಮಲತಾ ಅಂಬರೀಷ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ತಾವು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಹೇಳಿದ್ರು ಮತ್ತು ತಾವು ಮೊದಲಿನಿಂದ ಯಾವ ರೀತಿ ಅಪಮಾನ ಮತ್ತು ಅವಮಾನವನ್ನ ಅನುಭವಿಸಿದ್ದೇನೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ತದನಂತರ ತಾನು ಒಬ್ಬ ಎಂಪಿ ಆಗಿ ಮಂಡ್ಯ ಕ್ಷೇತ್ರಕ್ಕೆ ಮಾಡಿರುವಂತಹ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಅದಾದ ಮೇಲೆ ನಾನು 4 ವರ್ಷಗಳ ಕಾಲ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಅದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೌದು, ಚುನಾವಣೆ ನಡೆದು ನಾನು ಎಂಪಿ ಆಗಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ವಿನ್ ಆದ್ಮೇಲೆ 6 ತಿಂಗಳು ಟೈಮ್ ಇರುತ್ತೆ ಟೆಕ್ನಿಕಲಿ. ಆಗ ನಾನು ಬೇರೆ ಯಾವ ಪಕ್ಷಕ್ಕಾದ್ರೂ ಹೋಗ್ಬೋದಾಗಿತ್ತು. ನನಗೇನಾದ್ರೂ ಅಂತಹ ಆಸೆಗಳಿದ್ದರೆ, ವೈಯಕ್ತಿಕ ಹಿತಾಸಕ್ತಿ ಇದ್ದರೆ ನಾನು ಆಗಲೇ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಬಹುದಾಗಿತ್ತು. ಆದ್ರೆ ನಾನು ಆ ಕೆಲಸ ಮಾಡಲಿಲ್ಲ. ಆದರೆ ಈಗ ಆ ಒಂದು ಕಾಲ ಬಂದಿದೆ. ಹಾಗಾಗಿ ನನ್ನ ಸಂಪೂರ್ಣ ಬೆಂಬಲವನ್ನ ಬಿಜೆಪಿಗೆ ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಾನೇನಾದ್ರೂ ಮುಂದೆ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದಲೇ ಮಾಡ್ತೇನೆ. ಇನ್ನೊಂದು ವಿಚಾರ, ನನ್ನ ಮಗ ಅಭಿಷೇಕ್ ಅಂಬರೀಷ್ ಯಾವುದೇ ಕಾರಣಕ್ಕೂ ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿರುವವರೆಗೆ ಅಭಿಷೇಕ್ ಸಕ್ರಿಯ ರಾಜಕಾರಣಕ್ಕೆ ಬರಲ್ಲ. ತಾಯಿ ಚಾಮುಂಡೇಶ್ವರಿ ತಾಯಿಯ ಮೇಲೆ ಆಣೆ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ರು. ಈ ಹೇಳಿಕೆಯ ನಂತರ ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗೋಯ್ತು. ಯಾಕೆ ಅಂತಂದರೆ, ಬೆಂಬಲ ಅಂದಿದ್ದಾರೆಯೇ ಹೊರತು ನಾನು ಆ ಪಕ್ಷಕ್ಕೆ ಸೇರ್ಕತೀನಿ ಅಂತ ಹೇಳಿಲ್ಲ. ನಂಬರ್ 2, ನಾನು ವಿಧಾನಸಭೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಲ್ಲ. ಆದ್ರೆ ಮುಂದೆ ನಿಂತರೆ ಮಂಡ್ಯ ಕ್ಷೇತ್ರದಿಂದ ನಿಲ್ತೀನಿ ಅಂತ ಹೇಳಿದ್ರು. ಇಲ್ಲಿರುವಂತಹ ಪ್ರಮುಖ ವಿಚಾರ, ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮಂಡ್ಯದಲ್ಲಿ ಬಿಜೆಪಿ ತನ್ನ ಪಕ್ಷವನ್ನ ಗಟ್ಟಿ ಎಂದು ಗೊಳಿಸ್ಕೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತು. ನಾರಾಯಣಗೌಡರನ್ನ ಆಪರೇಷನ್ ಕಮಲ ಮಾಡ್ತು, ಕೆಆರ್ ಪೇಟೆಯಲ್ಲಿ ನಾರಾಯಣಗೌಡರನ್ನ ಗೆಲ್ಲಿಸ್ತು. ನಿಮ್ಮ ನಾಯಕತ್ವದಲ್ಲೇ ಇಡೀ ಮಂಡ್ಯವನ್ನ ನಾವು ಕ್ಯಾಪ್ಚರ್ ಮಾಡ್ಬಿಡ್ತೀವಿ ಅನ್ನೋ ತರದಲ್ಲಿ ಅಮಿತ್ ಶಾ ಇಂದ ಹಿಡಿದು ದೊಡ್ಡ ದೊಡ್ಡ ನಾಯಕರು ಬಂದ್ರು. ಆದ್ರೆ ಏನಾಯ್ತು, ನಾರಾಯಣಗೌಡರು ಒಂದ್ ಕಾಲು ಒಳಕ್ಕೆ ಒಂದ್ ಕಾಲು ಹೊರಕ್ಕೆ. ಹೀಗಾಗಿ ನಾರಾಯಣಗೌಡರನ್ನ ನಂಬಿದರೆ ಮಂಡ್ಯದಲ್ಲಿ ಕಷ್ಟ ಆಗುತ್ತೆ ಅಂತ ಇನ್ನೊಂದು ಲೀಡರ್ನ ಹುಡುಕಿದಂತಹ ಬಿಜೆಪಿಗೆ ಕಂಡಿದ್ದು ಲೇಡಿ ರೆಬಲ್ ಸ್ಟಾರ್, ದಟ್ ಈಸ್ ಸುಮಲತಾ ಅಂಬರೀಷ್. ಸುಮಲತಾ ಅಂಬರೀಷ್ ಅವರನ್ನ ಮುಂದೆ ಇಟ್ಕೊಂಡು ಮಂಡ್ಯ ಕ್ಯಾಪ್ಚರ್ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ. ಟ್ರೆಡಿಷನಲಿ ಮಂಡ್ಯ ಇಟ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್. ಆದರೆ ಸುಮಕ್ಕ ಎಂಟ್ರಿಯಿಂದ ರಾಜಕೀಯ ಚಿತ್ರಣ ಬದಲಾಗುತ್ತಾ, ಬಿಜೆಪಿ ತನ್ನ ಖಾತೆಯನ್ನ ಓಪನ್ ಮಾಡುತ್ತಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಆದರೆ ಅದಕ್ಕೆ